ನಾನು ಇನ್ನೂ ಎರಡು ದಿನ ಗಡುವು ಕೊಟ್ಟಿದ್ದೀನಿ ಯಾರಾದರೂ ಇನ್ಯಾರು ಸಂಘ ಸಂಸ್ಥೆಯವರು, ಯಾಕಂದರೆ ಹೈಕೋರ್ಟ್ ಹೇಳಿದೆ ಅರ್ಜಿ ಯಾರ್ಯಾರ್ದು ಇದೆಯೋ ಪರಿಶೀಲನೆ ಮಾಡಿ ಅಂತ. ಅದಕ್ಕೆ ಇನ್ನೆರಡು ದಿನ ಮತ್ತೆ ಅಪೀಲ್ ಹೋಗ್ತಾ ಇದ್ದಾರೆ ಅವರು. ಯಾರು? ಹಾಂ, ವಕ್ ಬೋರ್ಡ್ ಅವರು, ಬೇರೆ ಬೇರೆ ನಾಲ್ಕು ಜನ ಇದ್ದಾರೆ ಅದರಲ್ಲಿ ಎದುರಾಳಿಗಳು. ಅವರೆಲ್ಲರೂ ಕೂಡ ನನಗಿರುವಂಥ ಮಾಹಿತಿ ಪ್ರಕಾರ ಅವರೆಲ್ಲರೂ ಕೂಡ ಸೋಮವಾರ ಫೈಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಈಗ ಸರ್ಕಾರದ ಪರವಾಗಿ ಕೆವಿಎಟ್ ಹಾಕಿದ್ದೀರಿ. ಕೆವಿಎಟ್ಟು ಹಾಕ್ಬಿಟ್ಟು ಹಾಕಿದ್ದೀರಿ ಆಲ್ರೆಡಿ. ಕೆವಿಎಟ್ ಈಸ್ ಇದೆ ಸುಪ್ರೀಂ ಕೋರ್ಟಲ್ಲಿ. ಸೊ ಅವರು ಸೋಮವಾರ ಎಂಟ್ರಿ ಆಗ್ತಾರೆ. ಸೊ ನಮಗೆ ಗೌರವಾನ್ವಿತ ಡಬಲ್ ಬೆಂಚ್ ನ್ಯಾಯಾಲಯ ಏನಿದೆ 31ನೇ ತಾರೀಕು ಅಲ್ಲಿವರೆಗೂ ಏನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಕೋರ್ಟ್ ಆರ್ಡರಲ್ಲಿ ಕ್ಲಿಯರಾಗಿ ಹೇಳಿದೆ. ಅದನ್ನೇ ನಮ್ಮ ಅಧಿಕಾರಿಗಳ ಜೊತೆ ಬೆಳಗ್ಗೆ ನಾನು ಮೀಟಿಂಗ್ ಮಾಡಿದಾಗ ಸುಮಾರು 2 ಗಂಟೆ ಅವರೆಲ್ಲ ಹೇಳಿದ್ರು 31ನೇ ತಾರೀಕು ಮುಂಚೆ ಏನು ಕೂತಿರ್ಸಂಗೆ ಇಲ್ಲ, 31 ಆದಮೇಲೆ ನಿಮ್ಮ ತೀರ್ಮಾನ, 31ಕ್ಕೆ ನಿಮ್ಮ ತೀರ್ಮಾನ ಅಂತ ಡಬಲ್ ಬೆಂಚು ಗೌರವಾನ್ವಿತ ನ್ಯಾಯಾಲಯ ಕೂಡ ಇದೆ. ಇಷ್ಟು ನನಗೆ ಈಗ ಕಂದಾಯ ಸಚಿವನಾಗಿ ನನಗೇನೇನು ಬಂಧನ ಇದೆ, ಒಂದು ಕಡೆ ಸಾರ್ವಜನಿಕ ಗಣಪತಿ ಇವ್ರದ್ದು ಬಂಧನ, ಇನ್ನೊಂದು ಕಡೆ ನಮಗೆ ಸುಪ್ರೀಂ ಕೋರ್ಟ್ ಆರ್ಡ್ರು 1964, ಅದಾದಮೇಲೆ ಇಲ್ಲಿ ಸಿಂಗಲ್ ಬೆಂಚ್ ಆರ್ಡ್ರು, ಡಬಲ್ ಬೆಂಚ್ ಆರ್ಡ್ರು, ಈ ಮೂರು ಗೌರವಾನ್ವಿತ ನ್ಯಾಯಾಲಯಗಳ ಆದೇಶ ಮತ್ತು ಇಲ್ಲಿ ಸಾರ್ವಜನಿಕರ 25 ವರ್ಷಗಳ ಸತತ ಹೋರಾಟ, ಇದ್ರ ಮಧ್ಯೆ ಕೂತ್ಕೊಂಡು ಈ ಚಕ್ರವ್ಯೂಹದ ಮಧ್ಯೆ ನಾನಿದ್ದೀನಿ. ಈಗ ಈ ಚಕ್ರವ್ಯೂಹದ ಮಧ್ಯೆ ನಾನು ನಿಂತಿದ್ದೀನಿ. ಈ ಚಕ್ರವ್ಯೂಹ ನಾನು ಇದ್ದೀನಿ. ಆ ವ್ಯೂಹದಿಂದ ನಾನು ಒಂದು ತೀರ್ಮಾನವನ್ನು ನಾನು ಕೊಡಬೇಕಾಗಿದೆ. ನಾವೆಲ್ಲ ಗಣಪತಿ ನಮ್ಮ ಹಿಂದೂ ಪರಂಪರೆಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಯಾಕೆ ಪೂಜೆ ಮಾಡ್ತೀರಿ? ವಿಘ್ನ ವಿನಾಯಕ ಅಂದರೆ ವಿಘ್ನ ವಿನಾಶಕ, ವಿಘ್ನವನ್ನು ತೊಳೆಯೋನು ಅಂತ. ನೋಡೋಣ, ನನಗೆ ಬಂದಿರೋ ಕಷ್ಟನೂ ಕೂಡ ಗಣಪತಿ ನನ್ನ ನಿವಾರಣೆ ಮಾಡ್ತಾನೆ ಅನ್ನೋ ಭಾವನೆ ನನ್ನ ಹತ್ರ ಇದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.